कांग्रेस अभ्यर्थी ईश्वर खंड्रे सोलिसुवुदक्के बीजेपी पण तूक्किदे बाल्कियल्लि बीजेपी टिकेट आकांक्षिगळिंद वग्गट्टिन आणे प्रमाण मैलार मल्लण देवस्थानदल्लि बीजेपी नायकर आणे प्रमाण खंड्रे सोलिसलु देवर मुंदे नाल्वरु आकांक्षिगळु शपथ माडिद बीजेपी टिकेट आकांक्षिगळादंत माजी शासक प्रकाश खंड्रे डिके सिद्राम डॉक्टर दिनकर मोरे सेरि ನಾಲ್ವರಿಂದ ಆಣೆ ಪ್ರಮಾಣ ನಾಲ್ವರಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರು ಒಗ್ಗಟ್ಟಾಗಿ ಈಶ್ವರ ಖಂಡ್ರೆ ಸೋಲಿಸುವುದಕ್ಕೆ ಪಣ ತೊಟ್ಟಿದ್ದಾರೆ ನಮ್ಮ ಗುರಿ ಖಂಡ್ರೆ ಸೋಲಿಸಿ ಬಿಜೆಪಿ ಗೆಲ್ಲಿಸೋದು ಅಂತ ಬಾಲ್ಕಿಯ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಶಪಥ ಮಾಡಿದ್ದಾರೆ ಆಣೆ ಪ್ರಮಾಣ ಮಾಡಿದ್ದಾರೆ ಒಗ್ಗಟ್ಟಿನ ಆಣೆ ಪ್ರಮಾಣ देवर हेसर मेले प्रमाण मादी सामूहिकवा कार्यकर्त जोतल नायक जोतली सामूहिक प्रमाण मादे ना अंत ना तम तम हेसर प्रमाण मे ना हेसर ಮೈಲಾರ ಮಲ್ಲ ದೇವರ ಸಮಕದಲ್ಲಿ ಪ್ರಮಾಣ ಮಾಡಿ ತಿಳಿಸಿದರೆಂದರೆ 2000 ವಿಧಾನಸಭಾ ಚುನಾವಣೆಯಲ್ಲಿ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷ ಯಾರಿಗೆ ಟಿಕೆಟ್ ನೀಡಿದರು ನಾನು ಹಾಗೂ ನನ್ನ ಪರಿವಾರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಕೆಲಸ ಮಾಡುತ್ತೇವೆ ಎಂದು ನಮ್ಮ ಮನೆ ದೇವರು ಹಾಗೂ ಮೈಲಾರ ಮಲ್ಲ ದೇವರ ಮೇಲೆ ಪ್ರಮಾಣ ಮಾಡುತ್ತೇವೆ ಧನ್ಯವಾದಗಳು ಭಾರತ ಮಾತಾ ಕಿ ಜೈ ಭಾರತೀಯ ಜನತಾ ಪಾರ್ಟಿ ಕಿ ಜೈ ಶಿವಮಲ್ಲಾರಿ इसी बगे इन्नष्टु डीटेल्स कोड्तारे नम्म रिपोर्टर लिंगराजु ईग संपर्कदल्लिद्दारे लिंगराजु वेरी इंटरेस्टिंग बेळवणिगे टिकेट आकांक्षिगळेल्ल ओट्टागि आणे प्रमाण माडि विरोधियन्न सोरिसो शपथ माडिद्दारे ई बेळवणिगे कुरितागि हेळोदाद्रे निजक्कू इष्टु ओग्गट्टिदेया इल्लि हौदु प्रतिमा एनंतंद्रे बाल्की क्षेत्र अंद्रे ईश्वर खंड्रे अवर भद्रकोटे अंत हेळबहुदु ई ओंदु भद्रकोटे छिद्र माडबेकु अंतंद्रे बिजेपि ओग्गट्टागलेबेकागिदे याकंतंद्रे ಕಳೆದ ಎರಡು ಬಾರಿ ಕೂಡ ಏನಂತಂದ್ರೆ ಈಶ್ವರ ಖಂಡ್ರೆ ಅವರು ಗೆಲುವಿಗೆ ಏನಂತಂದ್ರೆ ಬಂಡಾಯದ ಬಿಸಿನೇ ಕಾರಣ ಆಗಿತ್ತು 2013 ರಲ್ಲೂ ಕೂಡ ಏನಂತಂದ್ರೆ ಡಿಕೆ ಸಿದ್ರಾಮ ಅವರು ಕೆಜಿಪಿ ಇಂದ ಸ್ಪರ್ಧಿಸಿದ್ರೆ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು ಬಿಜೆಪಿ ಇಂದ ಸ್ಪರ್ಧೆ ಮಾಡಿದ್ರು ಈ ವೇಳೆ ಕೂಡ ಏನಂತಂದ್ರೆ ಇಬ್ಬರು ಜಗಳದಲ್ಲಿ ಈಶ್ವರ ಖಂಡ್ರೆ ಅವರು ಗೆಲುವು ಸಾಧ್ಯ ಆಗಿತ್ತು ಹೀಗಾಗಿ ಏನಂತಂದ್ರೆ 2018 ರಲ್ಲೂ ಕೂಡ ಏನಂತಂದ್ರೆ ಮೊದಲಿಗೆ ಯಡಿಯೂರಪ್ಪ ಅವರು ಪ್ರಕಾಶ್ ಖಂಡ್ರೆ ಅವರ ಹೆಸರು ಘೋಷಣೆ ಮಾಡಿ ಬಳಿಕ ಏನಂತಂದ್ರೆ ಕೊನೆ ಕ್ಷಣದಲ್ಲಿ ಏನೊಂದು ನಾಮಿನೇಷನ್ ಮಾಡಲಾಗುತ್ತೆ ಆ ಕೊನೆ ದಿನಾಂಕದಲ್ಲಿ ಏನಂತಂದ್ರೆ ಡಿಕೆ ಸಿದ್ರಾಮ ಅವರ ಹೆಸರು ಘೋಷಣೆ ಮಾಡಿದ್ದಕ್ಕೆ ಈ 2018 ರಲ್ಲೂ ಏನಂತಂದ್ರೆ ಏನೊಂದು ಪ್ರಕಾಶ್ ಖಂಡ್ರೆ ಅವರು ಬಂಡಾಯ ಎದ್ದಿದ್ದ ಕಾರಣಕ್ಕಾಗಿ ಏನಂತಂದ್ರೆ ಈಶ್ವರ ಖಂಡ್ರೆಗೆ ಇಲ್ಲಿ ಗೆಲುವು ಸುಲಭ ಆಗಿತ್ತು ಹೀಗಾಗಿ ಈ ಬಾರಿ ಏನೊಂದು ನಾಲ್ಕು ಜನ ಆಕಾಂಕ್ಷಿಗಳಿದ್ದಾರೆ ಈ ನಾಲ್ಕು ಜನ ಏನಂತಂದ್ರೆ ನಾವು ಒಗ್ಗಟ್ಟಾಗಿರ್ತೀವಿ ಒಗ್ಗಟ್ಟಾಗಿ ಬರ್ತೀವಿ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ನಾವು ನಾಲ್ಕು ಜನ ಏನಂತಂದ್ರೆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿ ಈಶ್ವರ ಖಂಡ್ರೆಯನ್ನ ಸೋಲಿಸ್ತೀವಿ ಅಂತ ಏನೊಂದು ಬೀದರ್ನ ಈ ಒಂದು ಭಾಗದ ದಕ್ಷಿಣ ಕಾಶಿ ಅಂತಲೇ ಏನೊಂದು ಪ್ರಖ್ಯಾತಿ ಹೊಂದಿರುವಂತ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಬಿಜೆಪಿ ನಾಯಕರು ಆಣೆ ಪ್ರಮಾಣ ಮಾಡಿರುವಂತದ್ದು ಈ ವೇಳೆ ಏನಂತಂದ್ರೆ ಬೀದರ್ ಜಿಲ್ಲಾಧ್ಯಕ್ಷರಾಗಿರ್ಬೋದು ಪ್ರಮುಖ ಮುಖಂಡರು ಮತ್ತು ಕೇಂದ್ರ ಸಚಿವ ಭಗವಂತ ಖೂಬಾ ಕೂಡ ಏನಂತಂದ್ರೆ ಈ ಒಂದು ಆಣೆ ಪ್ರಮಾಣದಲ್ಲಿ ಭಾಗಿಯಾಗಿದ್ರು ಪ್ರತಿಮಾ ಥ್ಯಾಂಕ್ ಯು ಲಿಂಗೇಶ್ ತಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್